ಪ್ರತಿ ಬಾರಿ ಐಪಿಎಲ್ ಬಂದ್ರೆ ಸಾಕು ಚಿನ್ಸಾಮಿ ಕ್ರೀಡಾಂಗಣ ಸುತ್ತಮುತ್ತ ಪ್ರತಿ ಬಾರಿ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಅದರ ಜೊತೆ ಯಾವುದೇ ಮೇಲೆ ಆರ್ಸಿಬಿ ಯಾವುದೇ ತಂಡದ ಮೇಲೆ ಜೈನ್ ಆಟ ಇದ್ರೂ ಕೂಡ ಸಾಕಷ್ಟು ಜನ ಸರ್ತಿ ಸಾಲಿನಲ್ಲಿ ನಿಂತು ಟಿಕೆಟ್ ಖರೀದಿಗಾಗಿ ಮುಗಿ ಬಿಳ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದಷ್ಟು ಜನ ಏನು ಇದೆ ಸಂಡೇ ಮುಂಬೈ ಇಂಡಿಯನ್ಸ್ ಮತ್ತೆ ಆರ್ಸಿಬಿ ಮ್ಯಾಚ್ ಇದೆ. ಆ ಮ್ಯಾಚ್ ಸಂಬಂಧಪಟ್ಟಂತೆ ಇವತ್ತು ಚಿನ್ಸಾಮಿ ಕ್ರೀಡಾಂಗಣದಲ್ಲಿ ಗೇಟ್ ನಂಬರ್ 2 ರಲ್ಲಿ ಟಿಕೆಟ್ಗಳನ್ನು ಕೊಡ್ತಿದ್ದಾರೆ. ಆ ಟಿಕೆಟ್ ದರ ಹೇಗಿದೆ ಮತ್ತೆ ಎಷ್ಟೊತ್ತಿಂದ ಕ್ಯೂನಲ್ಲಿ ಇದ್ದಾರೆ ಮತ್ತೆ ಯಾವ ರೀತಿಯಾಗಿ ಜೋಶ್ ಇದೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್ ಎಲ್ಲಿಂದ ಬಂದಿದ್ರಾ ನಾವು? ರಾಮಮೂರ್ತಿ ನಗರ ಸರ್. ರಾಮಮೂರ್ತಿ ನಗರ. ನಿನ್ನೆ ರಾತ್ರಿ 2 ಗಂಟೆ 12 ಗಂಟೆ ಬಂದಿದ್ದು. ನಿನ್ನೆ ರಾತ್ರಿ? ಹಾ, ಅಂದ್ರೆ ಇವತ್ತು ರಾತ್ರಿ 2 ಗಂಟೆ ಬಂದಿದ್ದು. ಆಲ್ಮೋಸ್ಟ್ 12 ಅವರ್ಸ್ ಆಗಿದೆ. ಒನ್ ಅಂಡ್ ಹಾಫ್ ಅವರ್ ಇಂದ ಮ್ಯಾನೇಜ್ಮೆಂಟ್ ಇದು ಪ್ರಿಂಟಿಂಗ್ ಮಿಷಿನ್ ವರ್ಕ್ ಆಗ್ತಿದೆ, ಟಿಕೆಟ್ ಕೊಡ್ತಿಲ್ಲ. ಒನ್ ಅಂಡ್ ಹಾಫ್ ಅವರ್ ಇಂದ ವರ್ಸ್ಟ್ ಮ್ಯಾನೇಜ್ಮೆಂಟು. ಆಮೇಲೆ ಇಲ್ಲಿ ಬಿಡ್ತಾರೆ ಒಬ್ಬೊಬ್ರು ಟ್ರಾಫಿಕ್ ಪೊಲೀಸು ಅಥವಾ ಜನನ ಬಿಟ್ಬಿಟ್ಟು ಹೋಗಿದ್ದಾರೆ ಇಲ್ಲಿ. ಯಾರನ್ನ? ಬ್ಲ್ಯಾಕ್ ಅಲ್ಲಿ ಮಾರೋರ್ನ, ಅದೊಂದು. ಆಮೇಲೆ ಬ್ಲ್ಯಾಕ್ ಅಲ್ಲಿ ಮಾರೋ ಸಿಕ್ಕಾಬಟ್ಟೆ ಇಲ್ಲಿ. ಕ್ರಿಕೆಟ್ ಬಗ್ಗೆ ಏನಂಗೆ ಗಂಧಗಳಿಲ್ದಾರೆ ಬಂದು ಇದು ಕ್ರಿಕೆಟ್ ನೋಡ್ತಾರೆ, ಅದು ಓಕೆ. ಬಟ್ ಬ್ಲ್ಯಾಕ್ ಅಲ್ಲಿ ಮಾರೋ ತುಂಬ ಜನ ಇದ್ದಾರೆ, ಒಂದು 80% ಬ್ಲ್ಯಾಕ್ ಅಲ್ಲಿ ಮಾರೋರು. ಇವಾಗ ಟಿಕೆಟ್ ಈ ಜನಕ್ಕೆ ಸಿಗುತ್ತಾ? ಸಿಗಲ್ಲ. ಏನು ಸಿಕ್ಕಿದ್ರೆ ಬಂದ್ರೆ ಬೋರ್ಡ್ ತನಕ ಸಿಗುತ್ತೆ, ಬೋರ್ಡಲ್ಲಿರೋ ತನಕ. 12-13 ಅವರ್ ಕಾಯೋದಕ್ಕೆ ಏನು ಉಪಯೋಗ ಹೇಳಿ ಬಂದ್ಬಿಟ್ಟು? ಟಿಕೆಟ್ ಪೇ ಮಾಡ್ತೀವಿ ಕಾಸು ನಾವು. ಮ್ಯಾನೇಜ್ಮೆಂಟ್ ವರ್ಸ್ಟ್ ಆಗಿದೆ. ಈಗ ಇಷ್ಟೊತ್ತು ಟಿಕೆಟ್ ಕೊಡಲೇ ಅಲ್ವಾ? ಕೊಟ್ಟಿದ್ದಾರೆ, ಒಂದು 300 ಕೊಟ್ಟಿದ್ದಾರೆ ಅಷ್ಟೇ. ಆಮೇಲಿಂದ 10:30 ಸ್ಟಾರ್ಟ್ ಮಾಡಿದ್ದು. ಇಟ್ಸ್ ಆಲ್ ಇವಾಗ ಎಷ್ಟು? ಇವಾಗ 12:30 ಟೈಮ್, ಆಲ್ಮೋಸ್ಟ್ 2 ಅವರ್ ಇಂದ ಫುಲ್ ಸ್ಟಾಪ್ ಮಾಡಿದ್ದಾರೆ. ಸರ್, ತಾವೇನು ಹೇಳ್ತೀರಾ ಆರ್ ಸಿ ಬಿ ಬಗ್ಗೆ? ಆರ್ ಸಿ ಬಿ ಆಲ್ವೇಸ್ ಸಪೋರ್ಟ್ ಮಾಡೇ ಮಾಡ್ತೀವಿ, ಬಟ್ ಅದೇ ಮ್ಯಾನೇಜ್ಮೆಂಟ್ ವರ್ಷ ಆಗಿರೋದ್ರಿಂದ ಇಶ್ಯೂಸ್ ತುಂಬ ಫೇಸ್ ಮಾಡ್ತಾ ಇದ್ದೀವಿ. ಲೈಕ್ ನೈಟಿಂದ ಇಲ್ಲೇ ನಿಂತಿದ್ದೀವಿ, ತುಂಬ ಜನ ನೈಟಿಂದ ಇಲ್ಲೇ ಇದ್ದೀವಿ. ಲೈಕ್ ಪ್ರಿಂಟರ್ ಮಿಷಿನ್ಸ್ ಅಂದರೆ ಪ್ರಿಕಾಷನ್ಸ್ ತೊಗೊಂಡಿರ್ಬೇಕು ಮುಂಚೆನೆ, ಅವರು ಏನು ಹಾಕ್ಬೇಕು ಏನು ಹಾಕ್ಬಾರ್ದು ಅಂತ. ಪ್ರಿಂಟಿಂಗ್ ಮಿಷಿನ್ ಕೆಟ್ಟೋಗಿದೆ ಅಂದರೆ ಮುಂಚೆನೆ ಪ್ರಿಕಾಷನ್ಸ್ ತೊಗೊಂಡು ಪ್ರಿಂಟಿಂಗ್ ಮಿಷಿನ್ಸ್ ಎರಡು ಮೂರು ಇಟ್ಟಿರಬೇಕು. ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲರನ್ನೂ ವೆಯ್ಟ್ ಮಾಡಿಸೋದು ತುಂಬ ಡಿಸಪಾಯಿಂಟ್ಮೆಂಟ್ ಆ್ಯಕ್ಚುಲಿ. ಓಕೆ ಸರ್, ಈ ಬಾರಿ ಐ ಪಿ ಎಲ್ ಮ್ಯಾಚ್ ಬಗ್ಗೆ ತಾವೇನು ಹೇಳಿಕೊಡ್ತೀರಾ? ಏನಿಲ್ಲ ಸರ್, ತುಂಬ ಕ್ರೇಜ್ ಜಾಸ್ತಿ ಇದೆ, ಅದಕ್ಕೆ ತುಂಬ ಜನ ಸೇರ್ತಾ ಇದ್ದಾರೆ ನೋಡಿ. ನೀವೇ ಲೈನ್ ಅಂತೂ ಕಮ್ಮಿ ಆಗ್ತಾ ಇಲ್ಲ, ಹಿಂದೆ ತಿರುಗಿ ನೋಡಿದ್ರೆ ಅಂತೂ ಲೈನ್ ಅದೇ ಥರ ಇದೆ. ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಸರ್, ಆರ್ ಸಿ ಬಿ ಬಗ್ಗೆ ತಾವೇ ಹೇಳ್ತೀರಾ? ಕನ್ನಡ ಟಿಕೆಟ್ ಬೇಕು. ಎಷ್ಟೊತ್ತಿಂದ ಕಾಯ್ತಾ ಇರ್ತಾವ ಟಿಕೆಟ್ಗಾಗಿ? ನಿನ್ನೆ ರಾತ್ರಿ 9 ಗಂಟೆ. ಓಕೆ, ಸಹಜವಾಗಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಟಿಕೆಟ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಟಿಕೆಟ್ ಎಲ್ಲಿ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಿಂದ ಮತ್ತೆ ಆರ್ ಸಿ ಬಿ ಮೇಲೆ ಇರುವಂತ ಜೋಶ್ನಿಂದಾಗಿ ರಾತ್ರಿ 12 ಗಂಟೆಯಿಂದ ರಾತ್ರಿ 10 ಗಂಟೆಯಿಂದ ಕೂಡ ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ನಿಂತಿದ್ರು ಕೂಡ ಟಿಕೆಟ್ ಕೊಡ್ತಿಲ್ಲ ಅನ್ನೋದು ಸಾಕಷ್ಟು ಅಸಮಾಧಾನಕ್ಕೆ ಕೂಡ ಕಾರಣ ಆಗಿದೆ. ಮತ್ತೊಂದಷ್ಟು ಜನ ಒಂದಷ್ಟು ಪ್ರೇಕ್ಷಕರನ್ನು ಕೂಡ ಮಾತಾಡ್ಸೋಣ, ಮತ್ತೆ ಆರ್ ಸಿ ಬಿ ಅಭಿಮಾನಿಗಳ ಕಾರಣ. ಸರ್, ಆರ್ ಸಿ ಬಿ ಬಗ್ಗೆ ಏನು ಹೇಳ್ತೀರಾ? ಸರ್, ರಾತ್ರಿ 9 ಗಂಟೆಯಿಂದ ಕಾಯ್ತಾ ಇದ್ದೀವಿ, ನಮಗೆ ರಾತ್ರಿ ಊಟ ಮಾಡಿಲ್ಲ, ಬೆಳಗ್ಗೆ ತಿಂಡಿ ಮಾಡಿಲ್ಲ, ಏನೂ ಇಲ್ಲ. ನಮಗೇನಂದರೆ ನಾವು ಆರ್ ಸಿ ಬಿ ಮೇಲೆ ತುಂಬ ಪ್ರಾಣ ಇಟ್ಕೊಂಡಿದ್ದೀವಿ, ಆದರೆ ಇವರು ಕಮಿಟಿಯವರು ನಮಗೆ ಸ್ವಲ್ಪನೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಫ್ಯಾನ್ಸ್ ಅಂತ ನಾವು ಅಷ್ಟೊಂದು ಇದು ಕೋಆಪ್ರೇಟ್ ಮಾಡ್ತಾ ಇಲ್ಲ ನಮ್ಮ ಜೊತೆ, ನಾವು ಭಿಕ್ಷೆ ಬಿಡೋರ ಥರ ಕಾಯ್ತಾ ಇದ್ದೀವಿ. ಇಲ್ಲ, ನೀವು ದಯವಿಟ್ಟು ಕನ್ಸರ್ನ್ ಕಮ್ಯುನಿಟಿ ಅವರು ಇಲ್ಲ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅವ್ರಿಗೆ ರೆಫರ್ ಮಾಡ್ಬೇಕು ಸರ್. ನೀವು ಆನ್ಲೈನ್ ಬಿಟ್ಟಿದ್ರೆ ಬೇರೆ ಎಲ್ಲ ಸ್ಟೇಡಿಯಮಲ್ಲೂ ಆನ್ಲೈನ್ ಬಿಟ್ಟಿದ್ದಾರೆ, ಇಲ್ಲಿ ಆನ್ಲೈನ್ ಬಿಟ್ಟಿಲ್ಲ. ನಾವು ಇಷ್ಟೊತ್ತು ನಮಗೆ ಸಮಸ್ಯೆ ಆಗ್ತಾ ಇದೆ, ಏನೊತ್ತು ಯೂಸ್ಫುಲ್ಲು ಇಲ್ಲ. ಅಟ್ಲೀಸ್ಟ್ ಅವ್ರು ನಮಗೆ ರೆಸ್ಪೆಕ್ಟು ಆದ್ರೂ ಕೊಡಬೇಕು. ನಮ್ಗೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ನಾವು ಅಷ್ಟು ಕಷ್ಟಪಡ್ತಾ ಇದ್ದೀವಿ ಜಸ್ಟ್ ಬಿಕಾಸ್ ಆರ್ ಸಿ ಬಿಗೋಸ್ಕರ ನಾವು ಬರ್ತಾ ಇದ್ದೀವಿ. ನಿದ್ದೆ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. 15 ವರ್ಷ ಆಯಿತು, ಕಪ್ಪುನೂ ಇಲ್ಲ, ಇನ್ನು ನಂಬಿಕೆನೂ ಕಲ್ಕೊಂಡಿಲ್ಲ, ಯಾವಾಗಲೂ ಬಿಡೋದು ಇಲ್ಲ. 50 ವರ್ಷ ಆದ್ರೂ ಬಿಡಲ್ಲ, ಹಂಗೆ ಇರುತ್ತೆ ನಮಗೆ. ವಿರಾಟ್ ಕೊಹ್ಲಿ ಇದು ಏನು ಅಂದ್ರೆ, ಅವರು ನಮಗೆ ತುಂಬಾ ಅನುಮಾನ ಬರ್ತಾ ಇದೆ. ಒಳಗಡೆ ಬ್ಲಾಕ್ ಅಲ್ಲಿ ಏನಾದ್ರು ಟಿಕೆಟ್ ಕೊಡ್ತಿದಾರೆ ಅಂತ ನಮಗೆ ತುಂಬಾ ಅನುಮಾನ ಬರ್ತಾ ಇದೆ. ಮಷಿನ್ ರಿಪೇರಿ ಅಂತ ಹೇಳಿ 1.5 ಗಂಟೆ ಆಯ್ತು. ನಾವು ನಿನ್ನೆ ನೈಟ್ ಶಿಫ್ಟ್ಗೆ ಹೋಗ್ತೀರಾ, ರಜೆ ಹಾಕೊಂಡು ನಿನ್ನೆ ರಾತ್ರಿ 12 ಗಂಟೆಗೆ ಬಂದವರು ಇನ್ನೂ ಅಲ್ಲೇ ಇದೆ, ಒಂದು ಚೂರು ಮೂವ್ ಆಗ್ತಾ ಇಲ್ಲ. ಅಲ್ಲಿ ಮೇ ಬಿ ನನಗೆ ಡೌಟ್ ಬರ್ತಾ ಇದೆ, ಒಳಗಡೆ ಬ್ಲ್ಯಾಕ್ ಅಲ್ಲಿ ಮಾರೋಕ್ಕೆ ಟಿಕೆಟ್ಗಳು ಕೊಡ್ತಾ ಇದ್ದಾರೆ ಅನ್ನೋ ಅಂತ ಒಂದು ಡೌಟ್ ಬರ್ತಾ ಇದೆ ಸರ್ ನಮಗೆ. ಓಕೆ ಓಕೆ ವೀಕ್ಷಕರ, ಏನಂತಂದ್ರೆ ಪ್ರತಿ ಬಾರಿ ಕೆಲವೊಂದು ಕಡೆ ಆನ್ಲೈನಲ್ಲಿ ಕೂಡ ಟಿಕೆಟ್ ಕೊಡ್ತಾ ಇದ್ರು, ಮತ್ತೆ ಇಲ್ಲೇ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಆದರೆ ಈ ಬಾರಿ ಏನು ಬೆಳಗ್ಗೆ 10 ಗಂಟೆಯಿಂದ ಕೂಡ ಟಿಕೆಟ್ ಕೆಲವೊಂದಷ್ಟು ಜನರಿಗೆ ಮಾತ್ರ ಕೊಟ್ಟು ಸ್ಟಾಪ್ ಮಾಡಿದ್ದಾರೆ. ಅದಾದ ನಂತರ ಪ್ರಿಂಟಿಂಗ್ ಮಿಷನ್ನು ಎಲ್ಲ ಒಂದು ಕಡೆ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ನೆಪವನ್ನು ಹೇಳಿದ್ದಾರೆ. ಆದರೂ ಕೂಡ ಫ್ಯಾನ್ಸ್ ಯಾವುದೇ ರೀತಿಯಲ್ಲೂ ಕೂಡ ತಮ್ಮ ಜೋಶನ್ನು ಕಳೆದುಕೊಳ್ಳದೆ ನಮಗೆ ಈಗಲಾದರೂ ಟಿಕೆಟ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ಸುಮಾರು 1.5 ಕಿಲೋಮೀಟರ್ವರೆಗೂ ಒಂದು ಕ್ಯೂನಲ್ಲಿ ನಿಂತಿದ್ದಾರೆ. ಮತ್ತು ಆರ್ ಸಿ ಬಿಗೆ ಜೈ ಅಂತಿದ್ದಾರೆ. ಕಳೆದ 10-15 ವರ್ಷದಲ್ಲೂ ಕೂಡ ಆರ್ ಸಿ ಬಿ ಇದುವರೆಗೂ ಕೂಡ ಒಂದೇ ಒಂದು ಕಪ್ ಕೂಡ ಗೆದ್ದಿಲ್ಲ. ಆದರೂ ಕೂಡ ನಾವು ಇನ್ನೂ 10 ವರ್ಷ 20 ವರ್ಷ ಆದರೂ ಕೂಡ ನಾವು ಆರ್ ಸಿ ಬಿ ಫ್ಯಾನ್ಸ್, ನಾವು ಯಾವತ್ತೂ ಕೂಡ ಆರ್ ಸಿ ಬಿಗೆ ಜೈ ಅಂತೀವಿ ಅನ್ನೋದು ಅಭಿಮಾನಿಗಳ ಮಾತಾಗಿದೆ. ಕ್ಯಾಮ್ರಾಮನ್ ಪವನ್ ಜೊತೆ ಬಲ ನಿಲ್ಲಿಸಿದ್ದಾರೆ, ಪವರ್ ಟಿವಿ ಬೆಂಗಳೂರು.